ಇಡ್ಲಿ ಎರಡು ಇಡ್ಲಿ ತೊಗೊಂಡ್ರೆ 20, ರೈಸ್ ಬಾತ್ 20, ಪೂರಿ 20, ದೋಸೆ 20, ಎಲ್ಲ ಬಿಸಿಬೇಳೆ ಬಾತು, ಪಲಾವು ಏನು ತೊಗೊಂಡ್ರೆ 20. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಇವತ್ತು ಶ್ರೀರಾಮಪುರ ಬಂದಿದ್ದೀನಿ, ಶ್ರೀರಾಮಪುರದಲ್ಲಿ ಬಂಡಿರೆಡ್ಡಿ ಸರ್ಕಲ್ ಅಂತ. ಇಲ್ಲಿ ಭಗವತಿ ಟಿಫನ್ ಸೆಂಟರ್ ಅಂತ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಸಿಗುತ್ತೆ, ಮಧ್ಯಾಹ್ನ ತೂಟನೂ ಸಿಗುತ್ತಂತೆ, ಅನ್ನ ಸಾಂಬಾರು ಸಿಗುತ್ತೆ. ಸ್ಪೆಷಲ್ ಏನು ಅಂದರೆ ಪ್ರೈಸು 20 ರೂಪಾಯಿಗೆ ನೀವೇನೇ ತೊಗೊಳ್ಳಿ 20 ರೂಪಾಯಿ, ಇಡ್ಲಿ ತೊಗೊಳ್ಳಿ, ಪೂರಿ ತೊಗೊಳ್ಳಿ, ರೈಸ್ ಬಾತು, ದೋಸೆ ಏನೇ ತೊಗೊಳ್ಳಿ 20 ರೂಪಾಯಿಗೆ ಬರುತ್ತೆ. ಅಂದರೆ ಪ್ರೈಸ್ ಕಮ್ಮಿ ಇಟ್ಟು ಟಿಫನ್ನ ಕೊಡ್ತಾ ಇದ್ದಾರೆ. ಇನ್ನು ಮಧ್ಯಾಹ್ನ ಊಟ ಅಂದಾಗಲೂ ಕೂಡ 30 ರೂಪಾಯಿ ಕೊಡ್ತಾ ಇದ್ದಾರೆ. ಕ್ವಾಂಟಿಟಿ ಕ್ವಾಲಿಟಿ ಎರಡರಲ್ಲೂ ಕೂಡ ಸೇಮ್ ಮೇಂಟೈನ್ ಮಾಡಿಕೊಂಡು ನನ್ನ ಲಾಭ ಕಮ್ಮಿ ಆದರೂ ಚಿಂತೆ ಇಲ್ಲ ಅಂದ್ಬಿಟ್ಟು ಈ ಪ್ರೈಸಲ್ಲಿ ಟಿಫನ್ನ ಕೊಡ್ತಾ ಇದ್ದಾರೆ. ಅಂದರೆ 20 ರೂಪೀಸ್ಗೆ 20 ರೂಪಾಯಿಗೆ ಟಿಫನ್ ಐಟಮ್ನ ಕೊಡ್ತಾ ಇದ್ದಾರೆ. ಏನೇ ತೊಗೊಳ್ಳಿ, ದೋಸೆ ತೊಗೊಂಡ್ರೆ 20 ರೂಪಾಯಿ, ಉಪ್ಪು ದೋಸೆ 60 ರೂಪಾಯಿ ಇದೆ, ಈರುಳ್ಳಿ ದೋಸೆ 30 ರೂಪಾಯಿ ಇದೆ, ಇನ್ನು ಯಾವುದೇ ದೋಸೆ ತೊಗೊಂಡ್ರೂ ಕೂಡ ಕೇವಲ 20 ರೂಪಾಯಿಗೆ. ಅಂದರೆ ಮಸಾಲೆ ದೋಸೆ, ಸೆಟ್ ದೋಸೆ ತೊಗೊಂಡ್ರೂ ಕೂಡ 20 ರೂಪಾಯಿಗೆ ಕೊಡ್ತಾ ಇದ್ದಾರೆ. ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೋಟಿಫಿಕೇಶನ್ ಬರೋದೇ ಇಲ್ಲ ಇಲ್ಲ ಅಂದರೆ ಸೊ ಅದ್ಭುತವಾಗಿರೋಂಥ ಬೆಳಗಿನ ಉಪಹಾರ ಕೊಡಿಸ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಪುಷ್ಪರಾಜ್ ಅಂತ, ಪ್ರಸನ್ನ ಅಂದ್ಬಿಟ್ಟು. ಪ್ರಸನ್ನ ಅವರು. ಸರ್, ಭಗವತಿ ಟಿಫನ್ ಸೆಂಟರ್ ಯಾವಾಗಿಂದ ಶುರುವಾಗಿದೆ? ಒಂದು 15 ವರ್ಷ ಆಯ್ತು. 15 ವರ್ಷ ಆಯ್ತು. ಸರ್ ಏನೇನೆಲ್ಲ ಸಿಗುತ್ತೆ? ಎಲ್ಲ ದೋಸೆ, ಇಡ್ಲಿ, ಪೂರಿ, ಊಟ ಇದೆ, ಮಧ್ಯಾಹ್ನ ನೈಟ್ ಟಿಫನ್ ಇದೆ. ಸರ್ ಇನ್ನು ಪ್ರೈಸಸ್ ಎಲ್ಲ ಕಮ್ಮಿ ಇರುವಂಥದ್ದು, ಸೊ ಏನೇನಿದೆ ಸರ್ ಪ್ರೈಸ್? ಎಲ್ಲ 20 ರೂಪಾಯಿ. ಎಲ್ಲ 20? ಪ್ರತಿಯೊಂದು 20. ಎರಡು ಇಡ್ಲಿ ತೊಗೊಂಡ್ರೆ 20, ರೈಸ್ ಬಾತ್ 20, ಪೂರಿ 20, ದೋಸೆ 20, ಎಲ್ಲ ಬಿಸಿಬೇಳೆ ಬಾತು, ಪಲಾವು ಏನು ತೊಗೊಂಡ್ರೆ 20. ಇನ್ನು ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್? ಟೈಮಿಂಗ್ಸ್ ಬೆಳಗ್ಗೆ 7:30 ಮಧ್ಯಾಹ್ನ 12. ಓಕೆ. ಟಿಫನ್ನು 12 to 4 ಊಟ. ಓಕೆ. ನೈಟು 5 to 11 ಟಿಫನ್. ಟಿಫನ್ ಮತ್ತು ನೈಟು? ಓಕೆ. ಮತ್ತು ರಜಾ ಏನೋ ಮಾಡ್ತೀರಾ ಸರ್? ರಜಾ ವೀಕ್ಲಿ ಒನ್ಸು, ಟ್ಯೂಸ್ಡೇ ಹಾಫ್ ಡೇ ಮಾಡ್ತೀವಿ. ಓಕೆ, ಸೂಪರ್ ಸರ್. ಮತ್ತೆ ನಾವು ಹೋಟೆಲಿಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತು ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ನಿಯರ್ ಬೈ ಮುನೇಶ್ವರ ಟೆಂಪಲ್ ಇದೆ, ಬಂಡಿರೆಡ್ಡಿ ಸರ್ಕಲ್. ಹೋಟ್ಲು ಯಾವ ಏರಿಯಾ ಸರ್ ಇದು? ಶ್ರೀರಾಮಪುರ. ಶ್ರೀರಾಮಪುರ, ಎಲ್ಲನಪುರ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಮೊಸರು ಬಜ್ಜಿ ಸ್ವಲ್ಪ ಸೈಡ್ ಅಲ್ಲ. ಥ್ಯಾಂಕ್ ಯು. ಸೊ 20 ರೂಪಾಯಿಗೆ ಈ ಕ್ವಾಂಟಿಟಿ ಬರುತ್ತೆ, ಮತ್ತು ಉದ್ದಿನ ವಡೆ ಕೂಡ ಉಂಟು, ಉದ್ದಿನ ವಡೆ ಕೂಡ ಕೊಟ್ಟಿದ್ದಾರೆ ತೋಮ್ರಾನ. ಚೆನ್ನಾಗಿದೆ ಬಸ್, ಉದ್ದಿನ ವಡೆ ಇಷ್ಟ ಆಯ್ತು ನನಗೆ. ಗರಿಗರಿಯಾಗೂ ಇದೆ, ಮತ್ತು ಇನ್ನು ಹಸಿರು ಮೆಣಸಿನಕಾಯಿ ಖಾರ ಚುರ್ರನ್ನತ್ತೆ, ಶುಂಠಿ ಎಲ್ಲ ಬಳಸಿದ್ದಾರೆ. ಆ ಶುಂಠಿ ಟೇಸ್ಟ್ ಇದೆಯಲ್ಲ, ಅದು ಭಲೇ ಇಷ್ಟ ಆಗುತ್ತೆ ಉದ್ದಿನ ವಡೆಯಲ್ಲಿ. ಚೆನ್ನಾಗಿದೆ, ಹೆಚ್ಚಿದಾರಲ್ಲ ಬೈಟಿಗೆ ಸಿಗುತ್ತೆ. ಏನು ಶುಂಠಿ ನೀಟಾಗಿ ಹೆಚ್ಚಿರ್ತಾರಲ್ಲ ಅದು ಬೈಟಿಗೆ ಸಿಗುತ್ತೆ, ಇಷ್ಟ ಆಗುತ್ತೆ. ಮತ್ತು ಹಸಿರು ಮೆಣಸಿನಕಾಯಿ ಖಾರ ಸ್ವಲ್ಪ ಚುರ್ರನ್ನತ್ತೆ, ಸೊ ತಿಂತಿದ್ದಂಗೆ ಸ್ವಲ್ಪ ಖಾರ ಹೆವಿ ಅನಿಸುತ್ತೆ. ಚೆನ್ನಾಗಿದೆ. ಇನ್ನು ರೈಸು ಉದುರುದ್ರಾಗಿದೆ, ಕೆಲವೊಂದು ಟೈಮ್ ಮುದ್ದೆ ಅನಿಸ್ಬಿಡುತ್ತೆ ಎಷ್ಟೊಂದು ಕಡೆ, ಅದು ಚೆನ್ನಾಗಿರುತ್ತೆ, ಅದರಲ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಉದುರುದ್ರಾಗಿ ಕೊಟ್ಟವರೆ, ತರಕಾರಿ ಗಿರ್ಕಾರಿ ಏನು ಬಳಸಿಲ್ಲ, ಬಟಾಣಿ ಬಳಸಿದ್ದಾರೆ. ಪುದೀನ ರೈಸ್ ಬಾತು, ಒಂದೊಳ್ಳೆ ಖಾರ, ಒಂದೊಳ್ಳೆ ಮಸಾಲೆ, ಮಸಾಲೆ ಟೇಸ್ಟು ಸಕ್ಕದಾಗಿದೆ, ಮಸಾಲೆ ಟೇಸ್ಟು ಕೂಡ ಸಕ್ಕದಾಗಿದೆ. ಆ ಪುದೀನ ಅಂದರೆ ಆ ಮಿಂಟಿನ ಫ್ಲೇವರ್ ಏನಿದೆಯಲ್ಲ ಅದು ನೀಟಾಗಿ ಸಿಗೋದೆ. ಮತ್ತು ನಾ ಸೋಂಪು ಬಳಸಿದ್ದಾರೆ, ಸೊ ಹಂಗಾಗಿ ಆ ಸೋಂಪಿನ ಟೇಸ್ಟು ನೀಟಾಗಿ ಗೊತ್ತಾಗ್ಬಿಡುತ್ತೆ. ಸೊ ಚೆನ್ನಾಗಿದೆ, ಅದು ಕೂಡ ಇಷ್ಟ ಆಗುತ್ತೆ. ಅದು ಮಸಾಲೆಯಲ್ಲಿ ಸೇರಿರುತ್ತೆ, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಸೇರಿಸಿದ್ದಾರೆ, ಅದು ಕೂಡ ಇಷ್ಟ ಆಗುತ್ತೆ. ಚೆನ್ನಾಗಿದೆ. ಹಸಿರು ಮೆಣಸಿನಕಾಯಿ ಖಾರ ಸ್ವಲ್ಪ ಚುರ್ರಂದೆ ಅನ್ನತ್ತೆ, ಹಾಗೆ ತಿನ್ಬೋದು, ಚಟ್ನಿ ಜೊತೆನೂ ತಿನ್ಬೋದು, ಅಥವಾ ಮೊಸರು ಬಜ್ಜಿ ಕೊಡ್ತಾರೆ, ನನಗೆ ಅದೊಂದು ಪ್ಲಸ್ ಪಾಯಿಂಟು. ಎಷ್ಟೋ ಕಡೆ ಎಲ್ಲ ಕಮ್ಮಿ ಪ್ರೈಸ್ ಅಂದ್ಬಿಟ್ಟು ಬರೀ ಚಟ್ನಿ ಕೊಟ್ಬಿಡ್ತಾರೆ, ಬಟ್ ಇಲ್ಲಿ ಮೊಸರು ಬಜ್ಜಿನೂ ಇದೆ, ಸೊ ಮೊಸರು ಬಜ್ಜಿಯಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ಚೆನ್ನಾಗಿದೆ, ಇಷ್ಟ ಆಯಿತು. ಪ್ರೈಸ್ ಬಾತು ಮಸ್ತಿದೆ. ಬಟಾಣಿ ಬೇರೆ ಬಳಸಿರ್ತದ, ಅಲ್ಲೊಂದು ಇಲ್ಲೊಂದು ಸಿಗ್ತಾ ಇರುತ್ತೆ, ನಾನು ಇದ್ದೀನಿ ಅಂತ ಸಿಗ್ತಾನೆ ಇರುತ್ತೆ. ಸೂಪರ್, ಚೆನ್ನಾಗಿದೆ. ಏನೇ ತೊಗೊಂಡ್ರು 20 ರೂಪಾಯಿಗೆ ಸಿಗುತ್ತೆ, ಬನ್ನಿ ಆರಾಮ್ಸಿ. ಒಂದೊಳ್ಳೆ ಟಿಫನ್ ಸಿಗುತ್ತೆ ಬೆಳಗ್ಗೆ ಹೊತ್ತು, ಸಾಕು ನನಗಿದು ಓಕೆ ಅನ್ಸೋದು. ಡಿಸೆಂಟ್ ಕ್ವಾಂಟಿಟಿ, ಸೊ ಒಂದು ಲಿಮಿಟ್ ಕ್ವಾಂಟಿಟಿ ಕೊಟ್ಟಿದ್ದಾರೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ, ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗುವ. ಚೆನ್ನಾಗಿದೆ ಬಸ್, ಪ್ರೈಸ್ ಬಸ್ ಚೆನ್ನಾಗಿದೆ.